ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಜಿಟಿದೇವೇಗೌಡ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಕಾಳೆ ಅರ್ಜಿ ಸಲ್ಲಿಸದೆ ಟಿಕೆಟ್ ಗಿಟ್ಟಿಸಿದ ಮಾವಿನಹಳ್ಳಿ ಸಿದ್ದೇಗೌಡ ಎಲ್ಲಾ ಸವಾಲಿಗೂ ಸಿದ್ಧ ಎನ್ನುತ್ತಿರೋ ಬಿಜೆಪಿಯ ಕವಿಶ್ ಗೌಡ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಜಿ ಟಿ ದೇವೇಗೌಡರಿಗೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಅಂದುಕೊಂಡಷ್ಟು ಸುಲಭ ಅಲ್ಲ ತಮ್ಮ ಬಹುಕಾಲದ ಸ್ನೇಹಿತ ಒಟ್ಟಾಗಿ ಚುನಾವಣಾ ತಂತ್ರಗಳನ್ನು ಮಾಡುತ್ತಿದ್ದಂತಹ ಮಾವನಹಳ್ಳಿ ಸಿದ್ದೇಗೌಡ ಇದೀಗ ಅವರ ಪ್ರಬಲ ಎದುರಾಳಿ ಕಾಂಗ್ರೆಸ್ ಟಿಕೆಟ್ ಅವರಿಗೆ ಮತ್ತೊಂದು ಕಡೆ ಕವೀಶ್ ಗೌಡಗೆ ಬಿಜೆಪಿ ಟಿಕೆಟ್ ಹೀಗಾಗಿ ಚಾಮುಂಡೇಶ್ವರಿ ಟ್ರಯಾಂಗಲ್ ಫೈಟಿಗೆ ಬಂದು ನಿಂತಿದೆ ತ್ರಿಕೋನ ಸ್ಪರ್ಧೆಗೆ ಕಳೆದ ಬಾರಿ ಗೋಪಾಲರಾವ್ ಬಿಜೆಪಿ ಕ್ಯಾಂಡಿಡೇಟ್ ಹನ್ನೆರಡು ಸಾವಿರ ಅವರು ಜೆಡಿಎಸ್ ಜೊತೆ ಟೈಪ್ ಆಗ್ಬಿಟ್ಟಿದ್ರು ಸಿದ್ದರಾಮಯ್ಯ ಸೋಲಸೋಸ್ಕರ ಹೌದು ಜೆಡಿಎಸ್ ಬಿಜೆಪಿ ಒಳ ಮೈತ್ರಿಯ ಪರಿಣಾಮ ಸಿದ್ದರಾಮಯ್ಯ ಸೋತ್ರು ಜಿ ಟಿ ದೇವೇಗೌಡ ಗೆದ್ದಿದ್ರು ಈ ಬಾರಿ ಅದಿಲ್ಲ ಹದಿಮೂರು ಚುನಾವಣೆಯಲ್ಲಿ ಬಿಜೆಪಿ ಕೆಜೆಪಿ ಕಿತ್ತಾಡ್ಲಾಗಿ ಅವ್ರದ್ದು ಹದಿನಾರಕ್ಕೆ ಹದಿನಾರು ಸಾವಿರ ಅಪ್ಪಣ್ಣ ಕೆಜೆಪಿ ಹೇಮಂತ್ ಕುಮಾರ್ ಬಿಜೆಪಿ ಎಂಟು ಸಾವಿರ ಸತ್ಯನಾರಾಯಣ್ ಅರವತ್ತೆಂಟು ಸಾವಿರ ಎಪ್ಪತ್ತೈದು ಸಾವಿರ ಜಿ ಟಿ ದೇವೇಗೌಡರು ಏಳು ಸಾವಿರ ಡಿಫ್ರೆನ್ಸ್ ಅಂದರೆ ಬಿ ಜೆ ಪಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಗೆಲುವನ್ನು ನಿರ್ಧರಿಸ ನಿರ್ಧರಿಸುವ ಕೆಪಾಸಿಟಿ ಇದೆ ಯಾವಾಗಲೂ ಅಷ್ಟೆ ಎರಡು ಸಾವಿರದ ಎಂಟಲ್ಲಿ ಮಂಜೇಗೌಡರು ಈಗ ಜೆ ಡಿ ಎಸ್ ಎಮ್ ಎಲ್ ಸಿ ಅವರಲ್ಲ ಅವರು ಪಿಯಿಂದ ನಲ್ವತ್ತೊಂದು ಸಾವಿರ ಸತ್ಯನಾರಾಯಣ್ ತೀರ್ಖಂಡ್ರವರು ಎರಡು ಸಾವಿರದ ಎಂಟಲ್ಲಿ ಐವತ್ತೈದು ಸಾವಿರ ತಗೊಂಡಿದ್ರು ಸಿ ಬಸವೇಗೌಡರು ಜೆ ಡಿ ಎಸ್ ಇಂದ ಮೂವತ್ತೈದು ಸಾವಿರ ಓಟ್ ತಗೊಂಡಿದ್ರು ಹೌದು ಬಿ ಜೆ ಪಿಗೆ ಈ ಕ್ಷೇತ್ರದಲ್ಲಿ ವರ್ಸ್ಟ್ ಕೇಸಲ್ಲೂ ನಲವತ್ತು ಸಾವಿರ ಓಟ್ ಇದೆ ಚಾಮುಂಡೇಶ್ವರಿಯಲ್ಲಿ ನಲವತ್ತು ಸಾವಿರ ಮತ ಇದೆ ನಾನು ಲೋಕಸಭೆ ವಿಚಾರಕ್ಕೆ ಬರಲ್ಲ ಲೋಕಸಭೆ ವಿಚಾರಕ್ಕೆ ಯಾಕೆ ಅಂತಂದರೆ ಅಂತಂದ್ರೆ ಲೋಕಸಭೆದು ಇಲ್ಲಿ ಲೆಕ್ಕಕ್ಕಿಲ್ಲ ಹ್ಞೂ ಯಾಕೆಂದರೆ ಲೋಕಸಭೆಯಲ್ಲಿ ಬಿ ಬಿಜೆಪಿ ಓಟ್ ಹಾಕ್ಬಿಡ್ತಾರೆ ಇಲ್ಲಿ ಅರ್ಥ ಗೊತ್ತಾಯ್ತು ಜೆಡಿಎಸ್ನವರು ಬಿಜೆಪಿ ಬಿಜೆಪಿ ಗೊತ್ತಾಗ್ಬಿಡ್ತಾರೆ ಇಲ್ಲಿ ಅದೊಂದು ಸಮಸ್ಯೆ ನೋಡಬೇಕು ಏನೇನು ಆಗುತ್ತೆ ಅಂತ ಟ್ರಯಾಂಗಲ್ ಫೈಟ್ ಅಂತ ಇದೆ ಏ ಖಂಡಿತ ಖಂಡಿತ ಎಸ್ ವೀಕ್ಷಕರ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರ ನೀವಾಗಿದ್ದಲ್ಲಿ ಈ ಬಾರಿ ಚಾಮುಂಡೇಶ್ವರಿ ಆಶೀರ್ವಾದ ಯಾರಿಗೆ ಅಂದ್ರೆ ಮತದಾರರ ಆಶೀರ್ವಾದ ಯಾರಿಗೆ ನಿಮ್ ಕ್ಷೇತ್ರದ ಶಾಸಕರು ಅಂತ ಕಾಮೆಂಟ್ ಮಾಡಿ ಹಾಗೆ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗ್ಬೇಕು ಅಂತ ತಿಳಿಸಿ ಪ್ರತಿ ವಿಡಿಯೋ ಕೊನೆಯಲ್ಲಿ ನಮ್ದೊಂದು ಕಳಕಳಿಯ ಮನವಿ ಇರುತ್ತೆ ಯೋಗ್ಯರ್ ಘೋಟಾಕೆ ಅಯೋಗ್ಯರ್ಗ ಹಾಕ್ಬೇಡಿ ಹ್ಮ್ ಪಕ್ಷ ಜಾತಿ ಧರ್ಮ ನೋಡಕೋಬೇಡಿ ಯಾರು ಕಣದಲ್ಲ ಇದ್ದಾರೆ ಅವ್ರ ಅರ್ಹತೆ ಏನು ಅವ್ರ ಎಮ್ ಎಲ್ ಎ ಕೆಲಸ ಮಾಡ್ತಾರ ಇಲ್ಲ ಶೋಕಿ ಮಾಡ್ತಾರ ಇಲ್ಲ ಲೂಟಿ ಮಾಡ್ತಾರ ಅವ್ರ ಆಸ್ತಿ ಜಾಸ್ತಿ ಮಾಡ್ಕತಾರ ಇಂಥವ್ರನ್ನ ಹೊರತುಪಡಿಸಿ ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ ವಿಧಾನಸೌಧಕ್ಕೆ ಯೋಗ್ಯರನ್ನ ಆಯ್ಕೆ ಮಾಡೋ ಜವಾಬ್ದಾರಿ ಮೇಲಿದೆ ಮತದಾನ ಮಾಡಿ ಮತ ಮಾರಾಟ ಮಾಡೋಕೋಗಬೇಡಿ ಧನ್ಯವಾದ ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ